ಹೇಳ್ರಿ ಏನಾದ್ರು ಮೈಸೂರಿನಲ್ಲಿ ಜಡ್ಮೆಂಟ್ ಕೊಟ್ಟೈತೆ ಸುಪ್ರೀಂ ಕೋರ್ಟ್ ಜಡ್ಮೆಂಟ್ ಕೊಟ್ಟೈತೆ ಬಲವಂತವಾಗಿ ಮತಾಂತರ ಮಾಡಬಾರ್ದು. ನಾವು ಕೂಡ ಬಲವಂತವಾಗಿ ಮತಾಂತರ ಮಾಡಿದ್ರೆ ವಿರೋಧ ಇದ್ದೀವಿ. ಬಲವಂತವಾಗಿ ಯಾರನ್ನು ಮತಾಂತರ ಮಾಡಬಾರ್ದು. ಯಾವುದೇ ಧರ್ಮನ ಆರ್ಟಿಕಲ್ 25 ಏನ್ ಹೇಳ್ತದೆ ಅಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಸ್ವಾತಂತ್ರ್ಯ ಕೊಟ್ಟಿದೆ. ಅವರು ಯಾವುದೇ ಧರ್ಮ ಪಾಲನೆ ಮಾಡಬಹುದು, ಯಾವುದೇ ಧರ್ಮ ಅನುಸರಣೆ ಮಾಡಬಹುದು ಅಂತ ಅದು ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂತ ಹಕ್ಕು. ಆದರೆ ಬಲವಂತವಾಗಿ ಆಮಿಷ ಒಡ್ಡಿ ಬಲವಂತವಾಗಿ ಇದನ್ನು ಮಾಡೋದು ಮತಾಂತರ ಮಾಡೋದನ್ನು ನಾನು ಕೂಡ ಅದರ ಪರವಾಗಿ ಇದ್ದೀನಿ. ಈಗ ನಾನು ಇದೇನಂತ ಹೇಳಿ ಈಶ್ವರ ಗಡ್ಡೆ ಹೇಳಿದ್ದೇನು ಮತ್ತೆ ಸಿದ್ದರಾಮಯ್ಯ ಅವರನ್ನ ಸೋಲಿಸಲಿಕ್ಕೆ ಜೆಡಿಎಸ್ ಪಕ್ಷದವ್ರು ಬೇಕಾಗಿಲ್ಲ, ಬಿಜೆಪಿ ಅವ್ರ ಜೊತೆ ಜೆಡಿಎಸ್ ಪಕ್ಷದ ಮೈತ್ರಿ ಏನ್ ಮಾಡ್ಬೇಕಾಗಿಲ್ಲ, ಅವ್ರ ಪಕ್ಷದವ್ರ ಸೋಲ್ತಾರೆ ಅಂತ ಹೇಳಿ ಕುಮಾರಸ್ವಾಮಿ ಹೇಳ್ತಾರೆ. ನಾನು ಕೆಲ ಉತ್ತರ ಕೊಡೋದು ನೀ ಹೇಳದವ್ ಕೆಲ ಬಂದು ಉತ್ತರ ಕೊಡತ್ತ ಕೂತ್ಕೊಳಕಾಗಲ್ಲ ನನ್ನ ಕೈಲಿ. ಕುಮಾರಸ್ವಾಮಿ ಏನ್ ಹೇಳದ, ಇನ್ನೊಬ್ಬ ಏನ್ ಹೇಳದ, ಕಟೀಲ್ ಏನ್ ಹೇಳದ, ಕೆಲ ಉತ್ತರ ಕೊಡಕತ್ತ ಕೆಲ ಉತ್ತರ ಕೊಡ. ಯಾವುದು ಜನರ ಸಮಸ್ಯೆಗಳಿದ್ದಾವೆ ಅವ್ ಹೇಳಿ, ಜನರ ಸಮಸ್ಯೆ ಬಿಡ್ಬಿಟ್ಟು ನಂದೇನು ಹೇಳ್ತೀಯ ನೀನು? ಜನ ನಾನು 8 ಸಾರಿ ಗೆದ್ದಿದ್ದೀನಿ, ಗೊತ್ತಾಯ್ತಾ? ಜನ ತೀರ್ಮಾನ ಮಾಡೋದು, ಇನ್ಯಾರೋ ಬಂದು ಗೆಲ್ಸೋದು ಸೋಲ್ಸೋದು ಯಾರು ಮಾಡಲ್ಲ. ಜನ ತೀರ್ಮಾನ ಮಾಡೋದು, ಸೋಲ್ಸೋದು ಗೆಲ್ಸೋದು ಜನರ ಕೈಲಿರೋದು, ಗೊತ್ತಾಯ್ತಾ? ಅದು ಬಿಟ್ಬಿಟ್ಟು ಯಾರೋ ಹೇಳಿದ್ರು ಇವ್ರು ಹೇಳಿದ್ರು ಅಂತ ಎಲ್ಲ ಕೇಳಕ್ ಹೋಗ್ಬಾರ್ದು ನೀವೆಲ್ಲ.